ಖುಷಿ ಅಂತ ಹೇಳೋ ದುಃಖ ಅಂತ ಹೇಳೋ ಗೊತ್ತಿಲ್ಲ. ಯಾಕಂದ್ರೆ ಹರ್ಷ ಈ ತರ ಆಗಿದ್ದಾನೆ ಅಂತ ಗೊತ್ತಾಗಿದೆ. ಆಮೇಲೆಲ್ಲೋ ಹಿಂದುತ್ವದ ಹೆಸರೆತ್ತೋಕೋಸ್ಕರ ಹರ್ಷನ್ನ ಈ ತರ ಹೋರಿಗಳಲ್ಲಿ ನಮಗ್ ತಂದು ತೋರಿಸ್ತಿದೀರಾ. ಉಸಿರಾಟ ಇದೆಯಲ್ಲ, ಇದು ಎಲ್ಲದಕ್ಕಿನ್ನ ತುಂಬಾ ಮಿಗಿಲಾದಿದ್ದು. ಏನೋ ಒಂದು ವಸ್ತುಗಿಟ್ರೆ ನಾವು ಆ ಹೆಸರು ಅಷ್ಟು ನಮ್ಗೆ ಅನ್ಸಲ್ಲ, ಬಟ್ ಇದು ಜೀವ ಇದೆ, ಹರ್ಷನ್ ಜೀವ ಇದ್ರಲ್ಲಿ ಬಂದ್ ಬಂದ್ ಹೋಗತ್ತಲ್ವಾ, ಇದ್ರಂತ ಖುಷಿ ಯಾವತ್ತಿಗೂ ಅದು ಮರೆಯಕ್ ಆಗದೆ ಇರೋದು. ಆಮೇಲೆ ನಾನು ಎಲ್ಲಾರ್ಗು ಚಿರುಗುಣಿ ಆಗಿರ್ತೀನಿ, ಯಾಕಂದ್ರೆ ಅಕ್ಕಿ ಆಲೂರಲ್ಲಿ ಹರ್ಷ ಯಾರು ಅಂತಾನೆ ಗೊತ್ತಿರಲ್ಲ. ಆದ್ರೆ ನಮ್ ಹಿಂದುತ್ವದ ಹೆಸರುಗೋಸ್ಕರ ಹರ್ಷನ್ ಸವಿನಂತಿನಾಗಿ ಅಂತ ನಮ್ ಹೋರಿಗೆ ಈ ಹೆಸರಿಟ್ಟಿದೀರ. ನನ್ ಬರಿ ಮಾತಲ್ಲಿ ಹೋರಿ ಅಂದ್ರೆ ಅದಕ್ ಬೆಲೆ ಇರಲ್ಲ. ಇದೇನಿದ್ರು ನಮ್ಮನೆ ಮಗಾನೆ, ಯಾವತ್ತಿಗೂ ನಮ್ಮನೆ ಮಗಾನೆ. ಕೇಳಿದ್ರು ಇಲ್ಲಿಗೆ ಬಂದಿದೆ ಅಂತಾನು ನನಗೆ ಗೊತ್ತಿರ್ಲಿಲ್ಲ. ಬೆಳಗ್ಗೆ 7:50ಕ್ಕೆ ನಾನು ಸ್ಟೇಟಸ್ ನೋಡಿದೆ, ತಡ್ಸಳ್ಳಿ ಎಲ್ಲಿದೆ ಅಂತ ತುಂಬಾ ಹುಡುಕಾಡ್ದೆ ನಾನು. ಆಮೇಲೆ ಎಲ್ಲಾರ್ಗೂ ಫೋನ್ ಮಾಡಿ ಕೇಳ್ದೆ, ಅವಾಗ ಹೇಳಿದ್ರು ಇಲ್ಲ ಇದೆ ಅಕ್ಕ ಅಂತ. ನಾನು ಅಕ್ಕಿ ಹಾಲು ಹೋಗಕ್ಕಾಗತ್ತಾ ಇಲ್ಲ, ಇಲ್ಲಿ ಹೋಗಿ ನಮ್ಮ ಹರ್ಷನ್ ನೋಡ್ಕೊಂಡೋಣ ಅಂತ ಬಂದೆ. ತುಂಬಾ ಥ್ಯಾಂಕ್ಸ್, ಹೇಳಕ್ ಮಾತುಗಳು ಬರಲ್ಲ. ಆದ್ರೆ ನಿಮ್ಗೆ ಯಾವಾಗ್ಲೂ ಚಿರಋಣಿ ಆಗಿರತ್ತೆ ನಮ್ ಮನೆ, ಮತ್ತೆ ಹರ್ಷ ಕೂಡ ತುಂಬಾ ಖುಷಿಯಾಗಿರ್ತಾನೆ. ಯಾಕಂದ್ರೆ ಹರ್ಷ ಹೋದ್ರು ಹರ್ಷ ಪ್ರತಿಯೊಬ್ಬರಲ್ಲೂ ಹರ್ಷ ನೋಡ್ತೀನಿ. ಇನ್ನೊಂದು ತುಂಬಾ ಮುಖ್ಯವಾಗಿ ಹೇಳ್ಬೇಕಾಗಿರೋದು, ನಿಮ್ಮ ಪೇಟೆಗಳನ್ನ ನೋಡಿದಾಗ ನಾನು ಹರ್ಷನ ನೆನೆಸ್ಕೊತೀನಿ ತುಂಬಾ. ತ್ಯಾಂಕ್ಸ್.